ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಖಿಲೇಶ್ 13ನೇ ವಯಸ್ಸಲ್ಲಿ 80 ಕೆಜಿ ತೂಕ ಇದ್ದ ಹುಡುಗ ಅರೆ ಡುಮ್ಮ ಅಂತಿದ್ದ ಸುತ್ತಮುತ್ತ ಇದ್ದ ಜನ ಎತ್ತ ಮಗನ ಪರಿಸ್ಥಿತಿ ನೋಡಿ ಕಣ್ಣೀರಿಟ್ಟ ಎತ್ತವರು ಆ ರೀತಿ ಒಬೆಸಿಟಿಯಿಂದ ಬಾಧೆ ಪಡ್ತಿದ್ದ ಹುಡುಗ ಮುಂದಿನ 10 ವರ್ಷದಲ್ಲಿ ಟೋಕಿಯೋ ಒಲಿಂಪಿಕ್ನಲ್ಲಿ ಸ್ವರ್ಣ ಪದಕದೊಂದಿಗೆ ದೇಶದ ಹೆಮ್ಮೆಯ ಪ್ರತೀಕವಾದ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 100 ವರ್ಷಗಳ ಕನಸನ್ನ ಈಡೇರಿಸಿದ ಅಥ್ಲೆಟಿಕ್ಸ್ನಲ್ಲಿ ಶತಮಾನದ ನಂತರ ಮೊದಲ ಪದಕ ತಂದುಕೊಟ್ಟ ಜಾವೆಲಿನ್ ಥ್ರೋನಲ್ಲಿ ಚಿನ್ನದ ಪದಕ ಗೆದ್ದ 13 ವರ್ಷಗಳ ನಂತರ ಭಾರತೀಯ ರಾಷ್ಟ್ರಗೀತೆಯನ್ನ ಒಲಿಂಪಿಕ್ನಲ್ಲಿ ಕೇಳೋ ಹಾಗೆ ಮಾಡಿದ ವ್ಯಕ್ತಿ 100 ವರ್ಷಗಳಿಂದ ಅಥ್ಲೆಟಿಕ್ಸ್ನಲ್ಲಿ ಭಾರತ ಸಾಧಿಸದ ಪದಕವನ್ನ ತನ್ನ ಮೊದಲ ಒಲಿಂಪಿಕ್ನಲ್ಲೇ ಡೈರೆಕ್ಟ್ ಆಗಿ ಗೋಲ್ಡ್ ಮೆಡಲ್ ಗೆದ್ದ ನೀರಜ್ ಚೋಪ್ರಾ, ಸ್ವತಂತ್ರ ಭಾರತ ನಂತರ ಅಭಿನವ್ ಬಿಂದ್ರಾ ಆದ್ಮೇಲೆ ಚಿನ್ನದ ಪದಕ ಗೆದ್ದ ವೀರನಾಗಿ ನಿಂತ ನೀರಜ್ ಚೋಪ್ರಾ ಭಾರತದ ಕೀರ್ತಿ ಪತಾಕೆಯನ್ನ ಮತ್ತಷ್ಟು ಎತ್ತರಕ್ಕೆ ತಗೊಂಡೋದ ವ್ಯಕ್ತಿ. ಟೋಕಿಯೋನಲ್ಲಿ ರಾಷ್ಟ್ರಗೀತೆ ಕೇಳಿದ ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ, ಅದಕ್ಕೆ ಕಾರಣ ನೀರಜ್ ಚೋಪ್ರಾ. ಎಲ್ಲರಿಗಿಂತ ಉತ್ತಮವಾಗಿ ಆಡಿ 87.58 ಮೀಟರ್ ದೂರಕ್ಕೆ ಜಾವೆಲಿನ್ ಥ್ರೋ ಹಾಕುವ ಮೂಲಕ ಹೊಸ ಚರಿತ್ರೆಯನ್ನ ಸುವರ್ಣಾಕ್ಷರಗಳಲ್ಲಿ ಬರ್ದ ಈಗ ಈತನೇ ಭಾರತದ ಹೊಸ ಹೀರೋ ನೀರಜ್ ಚೋಪ್ರಾ. ನೋಡೋಕೆ ಬಾಲಿವುಡ್ ಹೀರೋ ತರ ಕಾಣಿಸೋ ಈತ ಚಿಕ್ಕ ವಯಸ್ಸಿನಲ್ಲಿ ಅಧಿಕ ತೂಕದಿಂದ ಬಾಧೆಪಟ್ಟ ಹರಿಯಾಣದ ಪಾಣಿಪಟ್ ಬಳಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಡಿಸೆಂಬರ್ 24, 1997ರಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ನೀರಜ್ ಚೋಪ್ರಾ. ತಂದೆ ತಾಯಿ ತುಂಬಾ ಪ್ರೀತಿಯಿಂದ ಸಾಕಿದ್ದ ನೀರಜ್ ಚೋಪ್ರಾನ 13ನೇ ವಯಸ್ಸಿಗೆ 80 ಕೆಜಿ ತೂಕ ಇದ್ದ, ಹೇಗಾದ್ರೂ ಮಾಡಿ ಆತನ ತೂಕ ಕಡಿಮೆ ಮಾಡಬೇಕು ಅಂತಿದ್ದ ಆತನ ಅಂಕಲ್ ಭೀಮ್ ಚೋಪ್ರಾ ಆತನನ್ನ ಪಾಣಿಪಟ್ ಸ್ಪೋರ್ಟ್ಸ್ ಸ್ಟೇಡಿಯಂಗೆ ಕರ್ಕೊಂಡೋಗೋರು. ಅಲ್ಲಿ ಜಿಮ್ಗೆ ಸೇರಿಸ್ತಾರೆ, ಅಲ್ಲಿನ ಸ್ಪೋರ್ಟ್ಸ್ ಅಕಾಡೆಮಿಗೆ ಸೇರ್ಕೊಳ್ತಾನೆ. ನೀರಜ್ ಚೋಪ್ರಾ ಜಾವೆಲಿನ್ ಥ್ರೋ ಮಾಡೋ ವಿಷಯ ನಮಗೆ ಗೊತ್ತೇ ಇಲ್ಲ. ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಗೆದ್ದಾಗ ಅವನ ಫೋಟೋ ನ್ಯೂಸ್ ಪೇಪರ್ ನಲ್ಲಿ ಬಂದಾಗ್ಲೇ ನಮಗೆ ಗೊತ್ತಾಗಿದ್ದು, ಅಷ್ಟಕ್ಕೂ ನಮಗೆ ಜಾವೆಲಿನ್ ಥ್ರೋ ಅಂದ್ರೇನೆ ಗೊತ್ತಿಲ್ಲ ಅಂತ ತಂದೆ ಹೇಳ್ತಾರೆ. ನೀರಜ್ ಚೋಪ್ರಾ ತನ್ನ ಸೀನಿಯರ್ ಆದ ಜೈವೀರ್ ಹತ್ರ ಜಾವೆಲಿನ್ ಹೇಳಿಸ್ಕೊಳ್ತಾನೆ. ಅವರ ಬಳಿಯೇ 2012ರವರೆಗೆ ನೀರಜ್ ಚೋಪ್ರಾ ಜಾವೆಲಿನ್ ಟ್ರೈನಿಂಗ್ ತಗೊಳ್ತಾನೆ. 2017ರಲ್ಲಿ ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ, 2018ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲೂ ಚಿನ್ನ ಗೆದ್ದ, 2017ರ ಭುವನೇಶ್ವರದಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲೂ ಚಿನ್ನ ಗೆದ್ದ, 2016ರ ಸೌತ್ ಏಷ್ಯನ್ ಕ್ರೀಡಾಕೂಟದಲ್ಲೂ ಚಿನ್ನ, 2016 ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲೂ ಚಿನ್ನ, ಈಗ ಟೋಕಿಯೋ 2020 ಒಲಿಂಪಿಕ್ಸ್ನಲ್ಲೂ ಚಿನ್ನದ ಸಂಪಾದನೆ ಮಾಡಿದ್ದಾನೆ ನಮ್ಮ ದೇಶದ ಹೆಮ್ಮೆಯ ಚಿನ್ನದ ಹುಡುಗ ನೀರಜ್ ಚೋಪ್ರಾ. ನೀರಜ್ ಚೋಪ್ರಾದು ಒಂದು ಬಡ ರೈತ ಕುಟುಂಬ. ತಂದೆ ಸತೀಶ್ ಕುಮಾರ್ ತನಗಿರೋ 2 ಎಕರೆ ಜಮೀನಿನಲ್ಲೇ ವ್ಯವಸಾಯ ಮಾಡ್ತಾ ಕುಟುಂಬವನ್ನ ನಡೆಸ್ತಿದ್ದಾರೆ. ನೀರಜ್ಗೆ 2 ತಂಗಿರು, ಜೊತೆ ತುಂಬಿದ ಕುಟುಂಬ. ಮನೆಯಲ್ಲಿ ಒಟ್ಟು 9 ಜನ ಮಕ್ಕಳು ಇದ್ದಾರೆ. 2 ಎಕರೆ ಜಮೀನಿನಿಂದಲೇ ಆ 9 ಜನ ಮಕ್ಕಳ ಪೋಷಣೆ ಕಷ್ಟವಾಗೋದು. ಆರ್ಥಿಕವಾಗಿ ತೀವ್ರ ಹಿಂದುಳಿದಿದ್ರು. ಕಳೆದ 2 ವರ್ಷದಿಂದ ಬೆಳೆ ಕೂಡ ಕೈ ಹಿಡಿಯಲಿಲ್ಲ. ಆದ್ರೂ ಕೂಡ ನೀರಜ್ ಟ್ರೈನಿಂಗ್ಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡಿದ್ದಾರೆ. ಈ ವಿಷಯವನ್ನ ನೀರಜ್ ಅಂಕಲ್ ಹೇಳ್ತಾರೆ. ಮೇ 15, 2016ರಂದು ನಾಯಿಬ್ ಸುಬೇದಾರ್ ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆದ ನೀರಜ್ ಚೋಪ್ರಾ ಅಲ್ಲಿಂದ ಟ್ರೈನಿಂಗ್ಗೋಸ್ಕರ ಮಿಷನ್ ಒಲಿಂಪಿಕ್ ವಿಂಗ್ ಮತ್ತು ಆರ್ಮಿ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟ್ ಪುಣೆಗೆ ಸೇರಿ ಟ್ರೈನಿಂಗ್ ಪಡ್ಕೊಳ್ತಾರೆ. ಒಲಿಂಪಿಕ್ಸ್ ನಲ್ಲಿ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ ಚಿನ್ನದ ಪದಕ ಗೆಲ್ಲುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಸ್ಪೋರ್ಟ್ಸ್ ಅಂದ್ರೆ ಕೇವಲ ಯುವಕರಿಗೆ ಕ್ರಿಕೆಟ್, ಫುಟ್ಬಾಲ್ ಅಷ್ಟೇ ಅಲ್ಲ, ಅಥ್ಲೆಟಿಕ್ಸ್ ನಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ಇಡೀ ದೇಶಕ್ಕೆ ಮಾದರಿಯಾಗಿ ನಿಂತಿರೋ ನೀರಜ್ ಚೋಪ್ರಾ ಮತ್ತಷ್ಟು ಯಶಸ್ಸು, ಪದಕಗಳ ಸಾಧನೆ ಮೂಲಕ ಮತ್ತಷ್ಟು ದೇಶದ ಕೀರ್ತಿ ತರುವಂತೆ ಮಾಡಲಿ ಅಂತ ಆಶಿಸುತ್ತಾ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.